ಮಟಮಟ ಮಧ್ಯಾಹ್ನ ದ್ವಿಚಕ್ರ ವಾಹನದಲ್ಲಿ ಬಂದು ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಸರಗಳತನ ಮಾಡಲು ವಿಫಲ ಯತ್ನ ಮಾಡಿರುವ ಘಟನೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆದಿದೆ. ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಹೃದಯ ಭಾಗವಾಗಿರುವ ಗಾಂಧಿ ಚೌಕದಲ್ಲಿ ಇಂದು ಮಧ್ಯಾಹ್ನ ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಮಾಂಗಲ್ಯ ಸರ ಕಳುವು ಮಾಡಲು ದ್ವಿಚಕ್ರ ವಾಹನದಲ್ಲಿ ಆಗಮಿಸಿದ್ದ ಕಳ್ಳರ ಕೈಚಳಕ ವಿಫಲವಾಗಿದೆ. ವಿಜಯಪುರ ಪಟ್ಟಣದ ಬಡಾವಣೆಯ ದೀಪ ಮುರಳೀಧರ್ ಎಂಬುವರ ಗಾಂಧಿ ಚೌಕದಲ್ಲಿ ನಡೆದು ಹೋಗುವ ವೇಳೆ ಎದುರುಗಡೆಯಿಂದ ಬಂದ ಕಳ್ಳರು ಕುತ್ತಿಗೆಗೆ ಕೈ ಹಾಕಿ ಚೈನನ್ನ ಕೇಳಲು ಯತ್ನಿಸಿದ್ದಾರೆ. ಮಹಿಳೆಯು ಚೈನನ್ನ ಗಟ್ಟಿಯಾಗಿ ಹಿಡಿದು ಕುಗಾಡಿದ್ದಾರೆ. ನಂತರ ದ್ವಿಚಕ್ರ ವಾಹನದಲ್ಲಿ ಕದೀಮರು ಪರಾರಿಯಾಗಿದ್ದಾರೆ. ಮಹಿಳೆ ದೀಪಾ ಮುರಳೀಧರ್ ಅವರಿಗೆ ಕುತ್ತಿಗೆ ಭಾಗದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಗ್ಗೆ ಸ್ಥಳೀಯ ನಾಯಕರು ವಿಜಯಪುರ ಪೊಲೀಸರ ಬಿಟ್ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾಗೂ ಜನಸಂದಣಿ ಇರುವ ಪ್ರದೇಶದಲ್ಲಿ ಈ ಕೃತ್ಯ ನಡೆದಿರುವುದು ಜನರಲ್ಲಿ ಆತಂಕ ಮೂಡಿದೆ. ಸ್ವಲ್ಪ ಮುಂದೆ ಜಾಸ್ತಿ ಆಗಿದೆ. ಇಲ್ಲಿ ನೋಡ್ತಾ ಇರುವಂತ ದೃಶ್ಯಗಳಲ್ಲಿ ಈಗ ಯಾವ ರೀತಿಯಾಗಿ ಅಲ್ಲಿ ಒಂದು ಕಳ್ಳರು ಕೈಚಳಕ ತೋರಿಸಿರುವಂತದ್ದು, ಇಬ್ಬರ ಒಂದು ಕುತ್ತಿಗೆಗೆ ಅಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಕಾಣಿಸ್ತಾ ಇದೆ. ದ್ವಿಚಕ್ರ ವಾಹನದಲ್ಲಿ ಕದೀಮರು ಬಂದು ಒಂದು ತಮ್ಮ ಕೈಚಳಕನ ತೋರಿಸಿ ಆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಆದರೆ ಸಾಕಷ್ಟು ಜನಸಂದಣಿ ಇರುವ ಒಂದು ಈಗ ಅಲ್ಲಿನ ಜನರು ಕೂಡ ಯಾವ ರೀತಿ ಆಕೆಯನ್ನ ಶುಶ್ರೂಷೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಅಲ್ಲಿ ನೋಡ್ತಾ ಇದ್ದೀರಾ. ಅವರ ಕತ್ತಲ್ಲಿ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದ್ದಾವೆ. ಕಳ್ಳರು ಕೂಡ ಇದು ಏನೋ ಒಂಥರ ಆತಂಕದ ವಿಚಾರ, ಯಾಕಂದ್ರೆ ಜಾಸ್ತಿ ಜನ ಇರುವ ಒಂದು ಸ್ಥಳ, ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಜನಸಂದಣಿ ಇರುವಂತಹ ಪ್ರದೇಶದಲ್ಲಿ ಈ ರೀತಿಯಾಗಿ ಕೃತ್ಯ ನಡೆದಿರುವುದು ಕೂಡ ಅಲ್ಲಿನ ಜನರಲ್ಲಿ ಒಂದು ಆತಂಕ ಮನೆ ಮಾಡಿದೆ. ಇದು ಸ್ವಲ್ಪ ಜಾಸ್ತಿ ಆಗಿದೆ.